सो ಕೆರೆಯಂತಾಗಿದೆ ರಸ್ತೆಗಳು ಮನೆಗಳಿಗೆಲ್ಲ ನೀರು ನುಗ್ಗಿದೆ। ಇದು ಬೆಂಗಳೂರಿನ ಹಲವು ಭಾಗಗಳು ಬೆಚ್ಚಿ ಬೀಳಿಸುವ ಹಾಗೆ ಇದೆ। ಒಂದೊಂದು ದೃಶ್ಯಗಳು ಬೆಂಗಳೂರಿನಲ್ಲಿರುವಂತ ದೃಶ್ಯಗಳನ್ನು ನೋಡ್ತಾ ಹೋದರೆ ಬೆಂಗಳೂರಿನ ಕೆಲವು ಭಾಗಗಳಲ್ಲೆಲ್ಲ ಈಗ ಮಳೆಯಾಗಿ ಮುಳುಗುವಂತ ಪರಿಸ್ಥಿತಿ ಇದೆ। ಅಕಾಲಿಕ ಮಳೆಗೆ ತತ್ತರಿಸಿ ಹೋಗಿದೆ ಬೆಂಗಳೂರಿನ ಕೆಲವು ಭಾಗಗಳು। ಯಲಹಂಕ, ಅಮೃತಹಳ್ಳಿ, ಸಿಂಗಾಪುರ ಲೇಔಟ್ ಇವೆಲ್ಲವೂ ಕೂಡ ಈಗ ಸಮಸ್ಯೆಯಾಗಿದೆ। ಸೋ ಒಂದೊಂದೇ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ। ನೆಲಮಂಗಲ ಕೋಗಿಲು ಕ್ರಾಸ್ನಲ್ಲಿ ಭಾರಿ ಅವಾಂತರವಾಗಿದೆ। ಸೋ ಒಂದೊಂದೇ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀವಿ। ಯಲಹಂಕದ ಕೇಂದ್ರೀಯ ವಿದ್ಯಾಲಯಕ್ಕೆ ಅದರಲ್ಲಿರುವಂತಹ ಅಪಾರ್ಟ್ಮೆಂಟ್ ಬಹಳ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗೆ ಉಂಟಾಗಿದೆ। ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್, ಅದು ಯಲಹಂಕದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ನಲ್ಲಿ ಸೊ ಏನಾಗಿದೆ ಅಲ್ಲಿ, ಕಳೆದ 4 ದಿನಗಳಿಂದಲೂ ಕೂಡ ಅಪಾರ್ಟ್ಮೆಂಟ್ನಲ್ಲಿ ನಿಂತಿರೋ ನೀರು ಹಾಗೇ ನಿಂತ್ಕೊಂಡಿದೆ। ಮಳೆ ಆಗ್ತಾ ಇದೆ, ಮತ್ತೆ ಜಲಾವೃತವಾಗ್ತಾ ಇದೆ। ಸೊ ಈಗ 4 ದಿನ ಆದರೂ ಕೂಡ ನೀರು ತಗ್ಗಿಲ್ಲ। ಸ್ವಿಮ್ಮಿಂಗ್ ಪೂಲ್ನಂತ ಆಗ್ಬಿಟ್ಟಿದೆ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟು। ಸೊ ಅಲ್ಲಿರುವಂಥ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ವಿ। ಬೋಟ್ನಲ್ಲಿ ಜನರನ್ನು ರಕ್ಷಣೆ ಹೇಗೆ ಮಾಡಲಾಗ್ತಾ ಇದೆ ಅಂತ ಹೇಳಿ, ಯಾಕೆ ಮೊಣಕಾಲವರೆಗೂ ನೀರಿದೆಯಲ್ಲ ಬೋಟ್ನಲ್ಲಿ, ಯಾಕೆ ಅವ್ರನ್ನ ರಕ್ಷಣೆ ಮಾಡಲಾಗ್ತಾ ಇದೆ ಅಂದರೆ ಲಗೇಜ್ ಸಮೇತವಾಗಿದೆ, ಸಣ್ಣ ಮಕ್ಕಳಿದ್ದಾರೆ। ಸೊ ಅಲ್ಲಿ ರಕ್ಷಣೆಯನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ। ಜೊತೆಗೆ ಯಾವ ಭಾಗದಲ್ಲಿ ತಗ್ಗು ಪ್ರದೇಶಗಳಿರುತ್ತೆ ಅಂತ ಗೊತ್ತಾಗೋದಿಲ್ಲ, ಹೆಚ್ಚು ಕಡಿಮೆ ಆಗೋದು ಬೇಡ ಅಂತ ಹೇಳಿ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ। ಕೆಲವು ಭಾಗಗಳಲ್ಲೆಲ್ಲ ಸೊಂಟದವರೆಗೂ ನೀರಿದೆ, ಕೆಲವು ಭಾಗಗಳಲ್ಲಿ ಮೊಣಕಾಲವರೆಗೂ ಕೂಡ ನೀರಿದೆ। ರಕ್ಷಣೆ ನಡ್ಕೊಂಡೇ ಬರಬಹುದಾಗಿತ್ತು ಅನ್ನೋದಾದರೂ ಕೂಡ ಬೇಡ, ಯಾವ ರಿಸ್ಕ್ ತಗೊಳ್ಳೋದು ಅಂತ ಹೇಳಿ ಈಗ ಅವ್ರನ್ನ ರಕ್ಷಣೆ ಮಾಡ್ಕೊಂಡು ಕರ್ಕೊಂಡು ಬರ್ತಾ ಇದ್ದಾರೆ। ಇದು ಯಲಹಂಕ ಕೇಂದ್ರೀಯ ವಿಹಾರ ಬೋಟ್ನಲ್ಲಿ ರಕ್ಷಣೆಯನ್ನು ಮಾಡಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀರ। ಎರಡನೇ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ ಅದೇ ಕೇಂದ್ರೀಯ ವಿಹಾರದಲ್ಲಿ। ಟ್ರ್ಯಾಕ್ಟರ್ನಲ್ಲಿ ಜನರನ್ನು ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ। ಸೊ ಅಲ್ಲಿರುವಂಥವ್ರನ್ನೆಲ್ಲ ನಿನ್ನೆ ಆ್ಯಂಬ್ಯುಲೆನ್ಸಲ್ಲಿತ್ತು, ಸತತವಾಗಿ 2 ದಿನಗಳವರೆಗೂ ಕೂಡ ಆ್ಯಂಬ್ಯುಲೆನ್ಸ್ ಇತ್ತು। ಅಲ್ಲಿಂದ ಯಾರಾದರೂ ಕೆಲಸಕ್ಕೆ ಹೋಗುವಂಥವ್ರು ಇದ್ದರೆ ಆ್ಯಂಬ್ಯುಲೆನ್ಸ್ನಲ್ಲಿ ಅವ್ರನ್ನ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾಯಿದ್ರು। ಈಗ ಅಲ್ಲೇನು ಮಾಡಿದ್ದಾರೆ, ಟ್ರ್ಯಾಕ್ಟರನ್ನು ಕರೆತಂದಿದ್ದಾರೆ, ಟ್ರ್ಯಾಕ್ಟರ್ ಮೂಲಕವಾಗಿ ಅವ್ರನ್ನ ರಕ್ಷಣೆ ಮಾಡೋಕ್ಕೆ ಮುಂದಾಗಿದ್ದಾರೆ। ಅಲ್ಲಿರುವಂಥ ಜನರನ್ನೆಲ್ಲ ರಕ್ಷಣೆ ಮಾಡ್ತಾ ಇದ್ದಾರೆ। ಸೊ ಟ್ರ್ಯಾಕ್ಟರ್ನಲ್ಲಿ ಜನರ ತೆರವಲ್ಲ, ಅದು ಜನರ ರಕ್ಷಣೆ, ಅದು ಅಲ್ಲಿರುವಂಥ ಜನರನ್ನು ಅವ್ರನ್ನ ಕರೆದುಕೊಂಡು ಹೋಗಿ ಸುರಕ್ಷಿತವಾಗಿ ಸ್ಥಳಕ್ಕೆ ಬಿಡ್ತಾ ಇದ್ದಾರೆ ಯಲಹಂಕ ಕೇಂದ್ರೀಯ ವಿಹಾರದಲ್ಲಿ। ಸೊ ಈ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ ಟ್ರ್ಯಾಕ್ಟರ್ನಲ್ಲಿ। ಬೆಂಗಳೂರಿನಲ್ಲಿ ಇಂಥ ಪರಿಸ್ಥಿತಿ ಬಂದುಬಿಡ್ತಲ್ಲ ಅಂತಂದರೆ ಇನ್ನುಳಿದಂಥ ಕಡೆಗಳಲ್ಲಿ ಹೇಗಿರಬಾರ್ದು ಪರಿಸ್ಥಿತಿ ಅಂತ ನೀವು ಅಂದ್ಕೊಳ್ಬಹುದು। ಬೇರೆ ಕಡೆಗಳಲ್ಲೆಲ್ಲ ನೀರು ಇಳ್ಕೊಂಡು ಹೋಗ್ಬಿಡುತ್ತೆ, ಹರ್ಕೊಂಡು ಹೋಗ್ಬಿಡುತ್ತೆ, ಬಟ್ ಇಲ್ಲಿ ಏನು ಅಂತಂದರೆ ತಗ್ಗು ಪ್ರದೇಶಗಳಿರುತ್ತೆ, ಕೆರೆಯ ಜಾಗಗಳನ್ನೆಲ್ಲ ಒತ್ತುವರಿ ಮಾಡಿ ಮನೆ ಕಟ್ಕೊಂಡಿರ್ತಾರೆ, ಅಪಾರ್ಟ್ಮೆಂಟ್ ಕಟ್ಕೊಂಡಿರ್ತಾರೆ। ಕೆರೆ ನೀರು ನಿಂತ್ಕೊಳ್ಬೇಕಾಗಿರುವಂಥ ಜಾಗಗಳಲ್ಲಿ ಇವ್ರ ಮನೆಗಳಿರುತ್ತೆ, ಬಿಲ್ಡಿಂಗ್ಗಳಿರುತ್ತೆ, ಅಲ್ಲಿ ನೀರು ಬರಲಾರ್ದು ಇನ್ನೇನಾಗುತ್ತೆ ಇಂಥ ಮಳೆ ಬಂದಾಗ? ಸಹಜವಾಗಿ ಸಮಸ್ಯೆ ಆಗಿರುತ್ತೆ, ಅದಕ್ಕೆ ಬೇರೆ ದಾರಿಯನ್ನು ಕೊಡಬೇಕಲ್ಲ। ಜನ ಓಡಾಡೋಕ್ಕೆ ರಸ್ತೆಗಳನ್ನು ಮಾಡಿದರೆ ನೀರು ಹೋಗೋಕ್ಕೆ ದಾರಿ ಬೇಕಲ್ವ, ಆ ದಾರಿನೇ ಮುಚ್ಚಾಕ್ಬಿಟ್ರೆ ನುಗ್ಗುತ್ತೆ, ನೀವಿರುವಂಥ ಜಾಗಗಳಿಗೇ ಬರುತ್ತೆ। ಅದು ಒಂದೇ ಒಂದು ವಸ್ತು, ಯಾವುದೇ ಜಾಗಗಳು ಹೇಗೆ ಇದ್ರೂ ಕೂಡ ಬಂದು ನಿಂತ್ಕೊಂಡು ಬಿಡುತ್ತೆ ಅದು ನೋಡಿ. ಇಲ್ಲಿ ಕಾರ್ ಹೇಗೆ ಮುಳ್ಕೊಂಡಿದೆ, ಬೈಕ್ಗಳು ಹೇಗೆ ಮುಳ್ಕೊಂಡಿದ್ದಾವೆ, ಒಂದಿಷ್ಟು ಬೈಕ್ಗಳಂತೂ ಕಾಣ್ತಾನೇ ಇಲ್ಲ। ಕೆಲವು ಕಾರ್ಗಳನ್ನೇನಾಗಿದೆ, ಯಾರೋ ಒಬ್ಬರು ತಮ್ಮ ನೋಡ್ತಾ ಇದ್ದೀವಿ ಅವಾಗಲೇ, ಅವರು ಗೊತ್ತಿರುವಂಥವ್ರೇನೋ ಅಥವಾ ಯಾರೋ ದುಡ್ಡು ಕೊಟ್ಟು ಅದು ಕಾರನ್ನು ಬೇರೆ ಕಡೆಗೆ ತೊಗೊಂಡು ಹೋಗುವಂಥ, ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು। ಈ ಕಾರ್ಗಳೆಲ್ಲ ಹಾಗೆ ನಿಂತ್ಕೊಂಡಿದೆ, ತುಂಬ ಕಷ್ಟ ಆಗಿರುತ್ತೆ, ಕಾರ್ಗಳೆಲ್ಲ ಹಾಳಾಗಿ ಹೋಗ್ಬಿಡುತ್ತೆ, ಇಂಜಿನ್ಗಳಾಗತ್ತೆ, ಬೈಕ್ಗಳೆಲ್ಲ ಹಾಳಾಗಿ ಹೋಗುತ್ತೆ। ಸೊ ಅವುಗಳನ್ನು ಈಗ ತರಬೇಕಾಗಿದೆ, ಬಟ್ ಆ ಬೈಕ್ಗಳಿಗಿಂತಲೂ ಕೂಡ ಜೀವ ಉಳಿಸ್ಕೋದು ಮುಖ್ಯ ಅಲ್ವಾ? ಸಂಪೂರ್ಣವಾಗಿ ಅಪಾರ್ಟ್ಮೆಂಟ್ ಹೇಗೆ ಜಲಮಯವಾಗಿದೆ ಅನ್ನೋ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ, ಎಲ್ಲಿ ನೋಡಿದ್ರತ್ತ ಬರೀ ನೀರು ನೀರು ನೀರು। ಮೊನ್ನೆ 2 ದಿನ ತುಂಬ ಹೆಚ್ಚಿನ ನೀರಾದಾಗ, ಅದಾದ ನಂತರ ಸ್ವಲ್ಪ ನೀರು ಕಡಿಮೆ ಆಗ್ತಾ ಇದೆ ಅಂತಂದಾಗ ಅದನ್ನೆಲ್ಲ ನೀರು ಆಚೆ ಕಳಿಸುವಂಥ ಕೆಲಸವನ್ನು ಮಾಡಿದರು, ಕಾಂಪೌಂಡ್ನ ಗೋಡೆ ಹೊಡೆದಿದ್ರು, ಅಲ್ಲಿಂದ ಹೊರಗಡೆಗೆ ಮೋರಿಗೆ ನೀರನ್ನು ಬಿಟ್ಟಿದ್ರು, ಅದೆಲ್ಲ ಪ್ರಯತ್ನಗಳಾಯಿತು। ಅದಾದ ನಂತರ ನಿನ್ನೆ ರಾತ್ರಿ ಭಾರಿ ಮಳೆ ಆಯಿತು, ಮತ್ತೆ ಕೆರೆ ಕೋಡಿ ಎಲ್ಲ ಒಡೆದು ನೀರೆಲ್ಲ ಮತ್ತೆ ಅಪಾರ್ಟ್ಮೆಂಟ್ನ ಒಳಗಡೆಗೆ ಬಂತು. ಹಾಗಾಗಿ ಮತ್ತೊಂದಿಷ್ಟು ನೀರು ಅಲ್ಲಿಗೆ ನಿಂತ್ಕೊಳ್ಳುವಂಥ ಪರಿಸ್ಥಿತಿ, ಹೀಗೆ ಕಡಿಮೆ ಆಯಿತು ಅನ್ನುವಷ್ಟರಲ್ಲಿ ಮತ್ತೆ ನೀರು ಅಲ್ಲಿ ತುಂಬಿಕೊಳ್ತು. ಸೊ ಹಾಗಾಗಿ ಅವ್ರನ್ನೆಲ್ಲ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಆ್ಯಂಬ್ಯುಲೆನ್ಸ್ನಲ್ಲಿ ಜನರ ತೆರವನ್ನು ಮಾಡುವಂಥ ಕೆಲಸವನ್ನು ನೋಡ್ತಾ ಇದ್ದೀರಾ. ನಾನು ಆಗಲೇ ಹೇಳ್ತಾ ಇದ್ದೆ ನಿಮ್ಮ, ಕೆಲವು ಕಡೆಗಳೆಲ್ಲ ಮೊಣಕಾಲುದ್ದ ನೀರಿದೆ, ಕೆಲವು ಕಡೆಗಳಲ್ಲೆಲ್ಲ ಸೊಂಟದವರೆಗೂ ಕೂಡ ನೀರಿದೆ ಅಂತೇಳಿ. ಆಂಬ್ಯುಲೆನ್ಸ್ ನೋಡ್ತಾ ಇದ್ರು ದೃಶ್ಯವನ್ನು, ಅರ್ಧ ಭಾಗ ಅದರಲ್ಲಿ ಮುಳುಗಿದೆ. ಬಟ್ ಅದನ್ನು ಆ ಪ್ರಮಾಣದಲ್ಲಿ ರಕ್ಷಣೆ ಮಾಡ್ತಾ ಇರೋದೇ ಒಂದು ಹರಸಾಹಸ. ಅದು ಆ ನೀರಲ್ಲಿ ಅಷ್ಟೊಂದು ಓಡ್ತಾ ಇದೆಯಲ್ಲ ಗಾಡಿಯನ್ನು, ಅದು ಇನ್ನೊಂದು ಹೋಗಿ ಇನ್ನೊಂದು ಆಗಬಾರ್ದು. ದಯವಿಟ್ಟು ಆಂಬ್ಯುಲೆನ್ಸ್ ಬಿಟ್ಟು ಮತ್ತೇನಾದರೂ ವೆಹಿಕಲ್ಗಳಿದ್ರೆ ರಕ್ಷಣೆ ಮಾಡೋಕ್ಕೆ ಮುಂದಾಗಿ. ನೀರು ಬೇರೆ ದಾರಿ ಇಲ್ವಾ ಅದಕ್ಕೆ ಹೋಗೋಕ್ಕೆ? ಯಾಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ದಾರೆ? ಏನಾಗ್ತಾ ಇದೆ? ಎಲ್ಲಿ ಬ್ಲಾಕ್ ಆಗಿದೆ? ಅರ್ಧೋಗೋಕ್ಕೆ ಯಾವ ಜಾಗನೂ ಮಾಡಿಲ್ವಾ? ಅದನ್ನು ಜೆ ಸಿ ಬಿ ಮೂಲಕ ನೀರು ತೆರವನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರಂತೆ. ಎಷ್ಟೊತ್ತು ಮಾಡ್ತೀರಾ ಅದನ್ನು? ಇನ್ನು ಕಡಿಮೆನ ಅಲ್ಲಿ ನೀರು ನಿಂತಿರೋದು? ಅದಕ್ಕೆ ಮಾರ್ಗ ಎಲ್ಲಿ ಮಾಡಿದ್ದಾರೆ ಅಂತ? ಯಾರಪ್ಪ ಇಂಜಿನಿಯರ್ ಅಪಾರ್ಟ್ಮೆಂಟ್ ಅದು? ನೀರು ಹರಿದು ಹೋಗೋಕ್ಕೆ ಏನು ವ್ಯವಸ್ಥೆನೇ ಇಲ್ವಾ ಅದಕ್ಕೆ? ಈ ಪ್ರಮಾಣದಲ್ಲಿ ಬಂದಾಗ ಕಷ್ಟ ಆಗುತ್ತೆ, ಬಟ್ ಏನಾದರೂ ಒಂದು ಮೂಲ ಇರಬೇಕಲ್ವ? ಸೊ ಇದು ಕಳೆದ 4 ದಿನಗಳಿಂದಲೂ ಕೂಡ ಅಪಾರ್ಟ್ಮೆಂಟ್ ಈ ರೀತಿ ಜಲಾವೃತ ಆಗಿರೋದು. ಸೊ ನೀರು ಎಷ್ಟು ಹೊರ ಹಾಕಿದರೂ ಕೂಡ ಮತ್ತೆ ಕೆರೆ ನೀರು ಬರ್ತಾನೆ ಇದೆ ಅಂತೆ. ಅದು ಕರೆಕ್ಟ್. ಅದು ನೀರಿನಲ್ಲೇ ಈಗ ವಾಹನಗಳೆಲ್ಲ ತೇಲ್ತಾ ಇದ್ದಾವೆ. ನಾನೊಂದಿಷ್ಟು ಮಾಹಿತಿಯನ್ನು ನನ್ನ ಸಹೋದ್ಯೋಗಿಗಳು ಕೊಟ್ಟಿದ್ದಾರೆ, ಅಲ್ಲಿಂದನೇ ನೋಡಿ ಹೇಗಿದೆ. ರಾಜಧಾನಿ ಬೆಂಗಳೂರಲ್ಲಿ ಪ್ರವಾಹದ ಸ್ಥಿತಿ ನಿರ್ಮಾಣ ಆಗಿದೆ. ಯಲಹಂಕದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಸದ್ಯ ಅಪಾರ್ಟ್ಮೆಂಟ್ ನಲ್ಲಿ ಸಿಲುಕಿದವರನ್ನ ಇದೀಗ ಬೋಟ್ ನ ಮೂಲಕವಾಗಿ ಹೊರ ಕರೆತರುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದ್ದಾವೆ. ಈಗಾಗಲೇ ಅವರ ರಕ್ಷಣಾ ಕಾರ್ಯ ಕೂಡ ಮುಂದುವರೆದಿದೆ. ನಿನ್ನೆ ರಾತ್ರಿಯಿಂದಲೂ ಕೂಡ ಹಂತ ಹಂತವಾಗಿ ನೀರಿನ ಸಂಗ್ರಹ ಮಟ್ಟ ಹೆಚ್ಚಾಗ್ತಾ ಇದೆ. ಅಪಾರ್ಟ್ಮೆಂಟ್ ನಿಂದ ಹೊರಗಡೆ ಬರೋದಕ್ಕೂ ಕೂಡ ಆಗದಂತಹ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಸೊ ಒಂದಿಷ್ಟು ಬೋಟ್ ನ ಮೂಲಕವಾಗಿ ಯಾರನ್ನ ರಕ್ಷಣೆಯನ್ನ ಮಾಡ್ತಿದ್ದಾರೆ ಅವ್ರನ್ನ ಮಾತನಾಡಿಸುವಂತಹ ಕೆಲಸವನ್ನ ಕೂಡ ಮಾಡ್ತೇನೆ. ಮೇಡಮ್, ಹೇಗೆ ಸಮಸ್ಯೆ ಆಗ್ತಾ ಇದೆ? ಎಷ್ಟೊತ್ತಿಂದ ನೀವು ಈ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಲಾಕ್ ಆಗಿದ್ರಿ? 2 ದಿನ ಆಯ್ತು. 1 ದಿನದ ಮೊದಲು ಪುನಃ 2 ದಿನ ಹಾಗೆ ಇತ್ತು. ಪದೇ ಪದೇ ಇದೇ ತರಾನೇ ಆಗುತ್ತಾ? 6 ಗಂಟೆ ಪವರ್ ಇರಲಿಲ್ಲ. ಮತ್ತೆ ಯಾವ ವಸ್ತು ನಮ್ಗೆ ಹೊರಗೆ ಹೋಗ್ಲಿಕ್ಕಿಲ್ಲ, ಏನ್ ತರ್ಲಿಕ್ಕಿಲ್ಲ, ಯಾವುದೂ ಮಾಡದ ಸ್ಥಿತಿಯಲ್ಲಿ ನಾವಿದ್ದೇವೆ. ಈಗ ಮಕ್ಕಳು ಕಾಲೇಜ್ಗೆ ಹೋಗೋ ಹಾಗಿಲ್ಲ, ಕೆಲಸ ಇಲ್ಲ, ಪವರ್ ಇಲ್ಲ, ಚಾರ್ಜ್ ಇಲ್ಲ, ಲ್ಯಾಪ್ಟಾಪ್ ಚಾರ್ಜ್ ಇಲ್ಲ, ಎಲ್ಲ ನಮ್ಮ ನಿಂತು ಹೋಗಿದೆ. ನಿಮ್ಗೆ ಹೇಗೆ ಸಮಸ್ಯೆ ಆಗ್ತದೆ? ಕಿಸಿ ತರ ಪ್ರಾಬ್ಲಮ್ ಅವರ ಇದಾರೆ, ಕಿಸಿ ತರ फिलहाल बहुत खराब सिचुएशन है. एक्चुअली वर्क फ्रॉम होम था, बट चार्ज नहीं है लैपटॉप में. तो ಈಗಾಗಲೇ ರಕ್ಷಣಾ ಕಾರ್ಯ ಕೂಡ ಮುಂದುವರೆದಿದೆ. ಕೆಲವರು ವರ್ಕ್ ಫ್ರಮ್ ಹೋಮ್ ಮೇಲೆ ಇದ್ದಾರೆ, ಅವರಿಗೆ ಕೆಲಸ ಮಾಡೋದಕ್ಕೆ ಲ್ಯಾಪ್ಟಾಪ್ಗಳು ಕೂಡ ಚಾರ್ಜ್ ಇಲ್ಲ. ಜೊತೆಗೆ ಅಪಾರ್ಟ್ಮೆಂಟ್ನ ಇಲ್ಲಿ ವಿದ್ಯುತ್ ಟ್ರಾನ್ಸ್ಫಾರ್ಮ್ ಏನಿದೆ ಅದು ಅರ್ಧಕ್ಕೆ ಮುಳುಗಡೆಯಾಗಿದೆ. ಈಗಾಗಲೇ NDRF ಜೊತೆಗೆ SDRF ತಂಡದಿಂದಲೂ ಕೂಡ ರಕ್ಷಣಾ ಕಾರ್ಯ ಮುಂದುವರೆದಿದೆ. ಅಪಾರ್ಟ್ಮೆಂಟ್ನ ನೆಲಮಹಡಿಯಲ್ಲಿ ಇರುವಂತಹ ಎಲ್ಲ ಕಾರ್ಗಳು, ಟೂ ವೀಲರ್ಗಳು ಎಲ್ಲವೂ ಕೂಡ ನೀರಿನಲ್ಲಿ ತೇಲ್ಕೊಂಡು ಹೋಗ್ತಾ ಇದಾವೆ. ಅರ್ಧಕ್ಕೆ ಅರ್ಧದಷ್ಟು ಮುಳುಗಡೆ ಆಗಿದಾವೆ. ಇನ್ನೂ ಕೂಡ ಒಬ್ರು ಇದ್ದಾರೆ. The corner one flat which is very near to lake is already flooded with full water, and I moved shifted from my flat to another flat on 5th floor, another block. ಈಗಾಗಲೇ ಎವ್ರಿಥಿಂಗ್ ಆಲ್ ದ ಸೋಫಾಸ್ ಎವ್ರಿಥಿಂಗ್ ಇಸ್ ಇನ್ ಅಂಡರ್ ವಾಟರ್ ಸರ್. ಈಗಾಗಲೇ ಅಪಾರ್ಟ್ಮೆಂಟ್ನಿಂದ ಹೊರಗಡೆ ಬರೋದಕ್ಕೆ ಅಥವಾ ಹೊರಗಡೆಯಿಂದ ಅಪಾರ್ಟ್ಮೆಂಟ್ಗಳಿಗೆ ಬರೋದಕ್ಕೆ ಬೋಟ್ನ ಮೂಲಕವಾಗಿನೇ ಪಿಕಪ್ ಮತ್ತೆ ಡ್ರಾಪ್ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈಗಾಗಲೇ ಗಮನಿಸ್ತಾ ಇದ್ರಿ, ಈಗಾಗಲೇ ಅಪಾರ್ಟ್ಮೆಂಟ್ನ ನಿವಾಸಿಗಳು ಈಗಾಗಲೇ ಬೋಟ್ನ ಮೂಲಕವಾಗಿ ಈಗ ರಕ್ಷಣೆಯನ್ನ ಪಡೆದು ಹೊರಗಡೆ ಬರುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಈಗ ನಮ್ಮ ಕ್ಯಾಮರಾಮನ್ ಶಂಭು ಅವರು ಈಗ ಮತ್ತಷ್ಟು ವಿಜುವಲ್ಸ್ ಅನ್ನ ಕೂಡ ತೋರಿಸ್ತಾರೆ. ಈಗಾಗಲೇ ಈಗ 2 ಲಿಫ್ಟ್ಗಳು ಕೂಡ ಈಗ ಏನು 2 ಲಿಫ್ಟ್ನ ವ್ಯವಸ್ಥೆ ಕೂಡ ಸಂಪೂರ್ಣವಾಗಿ ಬಂದ್ ಆಗಿದಾವೆ. ವಿದ್ಯುತ್ ಸಂಪರ್ಕವು ಕೂಡ ಕಳೆದ 36 ಗಂಟೆಗಳಿಂದಲೂ ಕೂಡ ಕಡಿತ ಆಗಿದೆ. ಹೀಗಾಗಿ ಅಪಾರ್ಟ್ಮೆಂಟ್ನ ನಿವಾಸಿಗಳು ಕತ್ತಲಲ್ಲೇ ಕಾಲ ಕಳೆಯುವಂತಹ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಜೊತೆಗೆ ಈಗ 1st ಫ್ಲೋರ್ಗೆ ಎಂಟ್ರಿ ಆಗುವಂತಹ ಜಾಗಗಳು ಏನಿದಾವೆ ಸೊ ಅಲ್ಲೆಲ್ಲವೂ ಕೂಡ ಅರ್ಧಕ್ಕೆ ಮುಳುಗಡೆ ಆಗಿದೆ. ಅವರನ್ನ ಹೊರಗಡೆ ಕರೆತರುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದ್ದಾವೆ, ಅದು ಕೂಡ ಬೋಟ್ನ ಮೂಲಕವಾಗಿನೇ. ಇದು ಯಾವುದೋ ಬೇರೆ ರಾಜ್ಯದ ದೃಶ್ಯಾವಳಿಗಳು ಅಲ್ಲ, ಇದು ಪ್ರವಾಹದ ಸ್ಥಿತಿ ಇದು. ಆದರೆ ನಮ್ಮದೇ ಕರ್ನಾಟಕ, ನಮ್ಮದೇ ಬೆಂಗಳೂರಿನ ಸ್ಥಿತಿ ಇದು. ನಿಜಕ್ಕೂ ಕೂಡ ಬೆಂಗಳೂರಿನ BBMP ಅಧಿಕಾರಿಗಳಿಗೆ ಜೊತೆಗೆ ಒಂದಿಷ್ಟು ಜನಪ್ರತಿನಿಧಿಗಳಿಗೆ ನಾಚಿಕೆ ಆಗಬೇಕಾಗಿರುವಂತಹ ವಿಚಾರ ಇದು. ಪ್ರತಿ ಬಾರಿ ಕೂಡ ಮಳೆ ಬಂದಾಗ ಸಾಕಷ್ಟು ಅವಾಂತರಗಳಾಗುತ್ತೆ, ಸೊ ಅವನ್ನ ಸರಿಪಡಿಸುವಂತ ಕೆಲಸ ಕೂಡ ಆಗೋದಿಲ್ಲ. ಸೊ ಅದು ಮತ್ತೊಮ್ಮೆ ಪ್ರೂವ್ ಕೂಡ ಆಗ್ತಾ ಇದೆ. ಈಗಾಗಲೇ ಅಪಾರ್ಟ್ಮೆಂಟ್ನ ಫ್ಲಾಟ್ ನಂಬರ್ 95, 54 ರೂಮ್ಗಳಿಂದ ಈಗ ಸುರಕ್ಷಿತ ಸ್ಥಳಕ್ಕೆ ಅಂದ್ರೆ ಯಲಹಂಕದ ಮುಖ್ಯ ವಾಹಿನಿಗೆ ಅಂದ್ರೆ ಮೇನ್ ರೋಡ್ಗೆ ಕರೆತರುವಂತಹ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಬಹುಶಃ ಇದು ಕಳೆದ 1 ವಾರದಿಂದಲೂ ಕೂಡ ಇಂತಹದ್ದೇ ಸಮಸ್ಯೆ ಇತ್ತು. ಯಲಹಂಕದ ಅಮಾನಿ ಕೆರೆಯ ಕೋಡಿ ಹೊಡೆದು ಹೆಚ್ಚಿನ ನೀರು ಕೂಡ ಫ್ಲೋ ಆಗ್ತಾ ಇತ್ತು, ನೇರವಾಗಿ ಒಂದು ಅಪಾರ್ಟ್ಮೆಂಟ್ಗೆ ನುಗ್ಗಿತು. ಹೀಗಾಗಿ 2-3 ದಿನದ ಹಿಂದೆ ಅಷ್ಟೇ ಸಂಪೂರ್ಣವಾಗಿ ಜಲಾವೃತ ಆಗಿತ್ತು. ನಿನ್ನೆ ಅಷ್ಟೇ ಕ್ಲಿಯರೆನ್ಸ್ ಅನ್ನ ಕೂಡ ಮಾಡಲಾಗಿತ್ತು ನೀರನ್ನ. ನೀರು ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಯಾವ ಮಾರ್ಗಗಳು ಕೂಡ ಇಲ್ಲ. ಹಾಗಾಗಿ ಮುಖ್ಯ ರಸ್ತೆಯ ಪಕ್ಕದಲ್ಲೇ ಇರುವಂತಹ ತಡೆಗೋಡೆ ಏನಿದೆ ಆ ತಡೆಗೋಡೆಯನ್ನ ಒಡೆದು ನೀರನ್ನ ಹೊರಹಾಕುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಸೋ ಅದಾದ ಬಳಿಕ ಕಂಪ್ಲೀಟ್ ಆಗಿ ನೀರನ್ನ ಹೊರಗಡೆ ಹಾಕುವಂತಹ ಪ್ರಯತ್ನಗಳಾಗಿತ್ತು. ಅದಾದ ಬಳಿಕ ಮತ್ತೆ ನಿನ್ನೆ ಸುರಿದಂತಹ ಭಯಾನಕ ಮಳೆಯಿಂದಾಗಿ ಹೆಚ್ಚಿನ ನೀರಿನ ಸಂಗ್ರಹ ಕೂಡ ಆಗಿದೆ. ಸದ್ಯಕ್ಕೆ SDRF NDRF ತಂಡದಿಂದ ರಕ್ಷಣಾ ಕಾರ್ಯ ಕೂಡ ನಡೀತಾ ಇದೆ. ಪ್ರತಿಯೊಂದು ಫ್ಲಾಟ್ ನಲ್ಲಿ ಕೂಡ ಹೋಗ್ತಾ ಇದ್ದಾರೆ. ಅಲ್ಲಿ ಯಾರೆಲ್ಲ ಹೊರಗಡೆ ಬರಬೇಕು ಜೊತೆಗೆ ಒಳಗಡೆ ಎಂಟ್ರಿ ಆಗಬೇಕು ಅಂತವರನ್ನ ಬೋಟ್ ನ ಮೂಲಕ ಕರೆದುಕೊಂಡು ಬರ್ತಾ ಇದೆ. ಈಗ ಅಪಾರ್ಟ್ಮೆಂಟ್ ನ ನಿವಾಸಿಗಳು ಈಗ ಹೊರಗಡೆ ಬರುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಸುರಕ್ಷಿತ ಸ್ಥಳಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಸೊ ಇದು ಸದ್ಯದ ಸ್ಥಿತಿ. ಸೊ ಹೀಗೆ ಅಪಾರ್ಟ್ಮೆಂಟ್ ನಲ್ಲಿ 3000ಕ್ಕೂ ಹೆಚ್ಚಿನ ಜನ ಇದ್ದಾರೆ. ಸೊ ಅವರನ್ನೆಲ್ಲವನ್ನ ಕೂಡ ಹೊರಗಡೆ ಕರೆದುಕೊಂಡು ಬರುವಂತಹ ಕೆಲಸ ಕೂಡ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ಶಂಭು ಜೊತೆ ಪ್ರಕಾಶ್ ಡಿರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಯಾವ ಪರಿಸ್ಥಿತಿಗೆ ಬಂದಿಡ್ತಾ ಇದೆ ಅಂತ ನೋಡ್ಕೊಳ್ಳಿ. ಹೇಗಿದೆ ಬೆಂಗಳೂರಿನ ಈ ಪ್ರದೇಶಗಳಲ್ಲೆಲ್ಲ ಹೆಚ್ಚಿನ ರೀತಿಯಾದಂಥ ನೀರು ಸಂಗ್ರಹವಾಗ್ತಾ ಇದೆ. ನೀರು ತೆಗೆದಷ್ಟು ಮತ್ತೊಂದಿಷ್ಟು ನೀರೆಲ್ಲ ಬಂದು ಸೇರ್ಪಡೆ ಆಗ್ತಾನೇ ಇದೆ. ಅಲ್ಲಿ ಕಾರಣ ಪಕ್ಕದಲ್ಲೇನೆ ಕೆರೆ ಇರೋದ್ರಿಂದ ಈ ಅನಾಹುತಗಳನ್ನು ಅಲ್ಲಿ ಆಗ್ತಾ ಇದೆ. ಬಟ್ ಜನ ಏನು ಮಾಡಬೇಕೀಗ?